ಪ್ರಪಂಚದ ಒಟ್ಟಾರೆ 10% ಉಕ್ಕಿನ ಹಿಡಿತವನ್ನು ಹಿಡಿದುಕೊಂಡ ಸಂಸ್ಥೆ ಎಂದರೆ ಅದು ಆರ್ಸೆಲರ್ ಮಿತ್ತಲ್ ಕಂಪನಿ. ಈ ಕಂಪನಿಯ ಸ್ಥಾಪಕ ಮತ್ತು ಸಿಇಒ ಲಕ್ಷ್ಮೀನಾರಾಯಣ್ ಮಿತ್ತಲ್. ಇವರು ಭಾರತ ಮತ್ತು ಬ್ರಿಟನ್ನ ಶ್ರೀಮಂತ ಉದ್ಯಮಿ. ಇವರ ಸಂಪತ್ತು 18.9 ಬಿಲಿಯನ್ ಡಾಲರ್. ಇವತ್ತು ನಾವು ಈ ವಿಡಿಯೋದಲ್ಲಿ ಉಕ್ಕಿನ ದೊರೆ ಲಕ್ಷ್ಮೀ ಮಿತ್ತಲ್ ಅವರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ರೆಡ್ ಬಟನ್ ಹೊತ್ತು ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಹೌದು, ಪ್ರಪಂಚದ ಒಟ್ಟಾರೆ 10% ಉಕ್ಕಿನ ಹಿಡಿತವನ್ನು ಇಟ್ಟುಕೊಂಡ ಸಂಸ್ಥೆ ಎಂದರೆ ಅದು ಆರ್ಸೆಲರ್ ಮಿತ್ತಲ್ ಕಂಪನಿ. ಲಕ್ಷ್ಮೀ ಮಿತ್ತಲ್ ಅವರು ಜೂನ್ 15, 1951 ರಾಜಸ್ಥಾನದ ಚುರ್ ಜಿಲ್ಲೆಯ ಸದುಲ್ಪುರದಲ್ಲಿ ಜನಿಸಿದರು. ಇವರು ವಾಣಿಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದವರು. ನಂತರ ಕುಟುಂಬದ ಸ್ಟೀಲ್ ಉತ್ಪಾದನೆಯ ಬಿಸ್ನೆಸ್ನಿಂದ ಮಿತ್ತಲ್ ಸ್ಟೀಲ್ ಸಂಸ್ಥೆಯನ್ನು 1976 ಆರಂಭಿಸಿದರು. ಈ ಕಂಪನಿಯನ್ನು ಮೊದಲು LMN ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಸ್ಟೀಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಉದ್ಯಮದಲ್ಲಿ ಇವರಿಗೆ 40 ವರ್ಷಗಳಿಗಿಂತಲೂ ಹೆಚ್ಚಿನ ಅನುಭವವಿದೆ. ಆರ್ಸೆಲರ್ ಮಿತ್ತಲ್ ಸ್ಟೀಲ್ ಪ್ರಪಂಚದ No. 1 ಮತ್ತು No. 2 ಕಂಪನಿಗಳಾದ ಆರ್ಸೆಲರ್ ಮತ್ತು ಮಿತ್ತಲ್ರ ವಿಲೀನದ ಕಂಪನಿಯಾಗಿದೆ. ಇಂದು ಇದು ವಿಶ್ವದ No. 1 ಕಂಪನಿಯಾಗಿ 60 ದೇಶಗಳಲ್ಲಿ 3,26,000ಕ್ಕೂ ಹೆಚ್ಚಿನ ಉದ್ಯೋಗಿಗಳನ್ನು ಕೆಲಸಕ್ಕೆ ನೀಡಿದ್ದಾರೆ. ಇವರಿಗೆ ಸಂಬಂಧಪಟ್ಟ ವ್ಯವಹಾರವೆಂದರೆ ಹಡಗು ಉದ್ಯಮ, ವಿದ್ಯುತ್ ಉತ್ಪಾದನೆ ಮತ್ತು ವಿತರಣೆ ಮತ್ತು ಗಣಿಗಾರಿಕೆ. ಭಾರತದ 2ನೆಯ ಮತ್ತು ಶ್ರೇಷ್ಠ ಪ್ರಶಸ್ತಿಯಾದ ಪದ್ಮಭೂಷಣವನ್ನು January 2008 ಭಾರತದ ರಾಷ್ಟ್ರಪತಿಯವರಿಂದ ಇವರು ಪಡೆದುಕೊಂಡಿದ್ದಾರೆ. ಮಿತ್ತಲ್ರವರು ಸಮಾಜ ಸೇವೆ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆರ್ಸೆಲರ್ ಮಿತ್ತಲ್ ಫೌಂಡೇಷನನ್ನು May 2007 ಸ್ಥಾಪಿಸಲಾಯಿತು. ಇದು ಲಾಭರಹಿತ ಸಂಸ್ಥೆ. ತನ್ನ ಸಂಸ್ಥೆ ಇರುವ ದೇಶಗಳಲ್ಲಿ ತನ್ನ ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಪ್ರತಿಷ್ಠಾನವನ್ನು ಆರಂಭಿಸಲಾಗಿತ್ತು. ಭಾರತದಲ್ಲಿ ಇವರು 1,000ಕ್ಕೂ ಹೆಚ್ಚಿನ ಶಾಲೆಗಳನ್ನು ತೆರೆದಿದ್ದಾರೆ. ಸಾಮಾನ್ಯ ವರ್ಗದ ಕುಟುಂಬದಲ್ಲಿ ಜನಿಸಿ ವಿಶ್ವದ 10% ಉಕ್ಕಿನ ಹಿಡಿತವನ್ನು ಹಿಡಿದುಕೊಂಡಿರುವ ಇವರು ಭಾರತಕ್ಕೆ ನಿಜಕ್ಕೂ ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಹೇಳ್ತಾ ಇವತ್ತು ವಿಡಿಯೋವನ್ನು ಕೊನೆಗೊಳಿಸ್ತಿದ್ದೇವೆ ಫ್ರೆಂಡ್ಸ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ರೆಡ್ ಬಟನ್ ಹೊತ್ತು ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಿದ್ದೇನೆ.